ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಆರ್ ಎಸ್ ಎಸ್ನ ಬದ್ಧ ವಿರೋಧಿ ಆದರೆ ಆ ಪಕ್ಷದ ನಾಯಕರಿಗೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಆರ್ ಎಸ್ ಎಸ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಒಬ್ಬ ಕಾಂಗ್ರೆಸ್ಸಿಗೆ ಅಂತ ಅನಿಸ್ಕೊಳ್ಬೇಕಾದ್ರೆ ಆತ ಆರ್ ಎಸ್ ಎಸ್ಸನ್ನು ವಿರೋಧಿಸಬೇಕು ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ವರಿಷ್ಠ ನಾಯಕರು ಮಾತಾಡ್ತಾರೆ ಆರ್ ಎಸ್ ಎಸ್ ಸಿದ್ಧಾಂತವನ್ನು ವಿರೋಧಿಸಬೇಕು ಆರ್ ಎಸ್ ಎಸ್ ವಿರುದ್ಧ ರಾಜ್ಯರಹಿತ ಹೋರಾಟ ಮಾಡಬೇಕು ಆರ್ ಎಸ್ ಎಸ್ ಜೊತೆ ಕಾಂಗ್ರೆಸ್ಸಿಗರು ಸಂಬಂಧ ಇಟ್ಟುಕೊಳ್ಳಬಾರದು ಅಂತ ರಾಹುಲ್ ಗಾಂಧಿ ಹೇಳಿದ್ದನ್ನು ಈ ದೇಶ ಕೇಳಿಕೊಂಡಿದೆ ಹಾಗೆ ಆರ್ ಎಸ್ ಎಸ್ಗೆ ಹೆದರುವವರು ಕಾಂಗ್ರೆಸ್ ಬಿಟ್ಟು ತೊಲಗಿ ಅಂತ ಅವರ ಮುಖಕ್ಕೆ ಹೊಡೆದಂತ ಹೇಳಿದರು ಆದರೆ ಕಾಂಗ್ರೆಸ್ ಪಕ್ಷದವರು ಈಗಲೂ ಆರ್ ಎಸ್ ಎಸ್ ಮತ್ತು ಅದರ ಸಂಘ ಸಂಸ್ಥೆಗಳ ಜೊತೆ ಸಂಬಂಧ ಇಟ್ಟುಕೊಳ್ಳುವುದನ್ನು ಬಿಟ್ಟಿಲ್ಲ ಅವರು ಕಾಂಗ್ರೆಸ್ನಲ್ಲಿದ್ದುಕೊಂಡೇ ಆರ್ ಎಸ್ ಎಸ್ ಮತ್ತು ಅದರ ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಟುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಆರ್ ಎಸ್ ಎಸ್ ಮತ್ತು ಅದರ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಇಂತಹ ಇಬ್ಬಗೆಯ ನೀತಿಗಳೇ ಆ ಪಕ್ಷವನ್ನು ಲಗಾಡಿ ಮಾಡಿರುವುದು ವಿಷಯ ಏನಂದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ ನೂತನ ಜಿಲ್ಲಾ ಕಾರ್ಯಾಲಯ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಕಾಂಗ್ರೆಸ್ ಶಾಸಕರಾದ ಅಶೋಕ್ ರೈ ಮತ್ತು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಭಾಗಿಯಾಗಿದ್ದರು ಧರ್ಮದ್ವೇಷಿಗಳಾದ ವಿಎಚ್ ಪಿ ನಾಯಕರಿದ್ದ ಕಾರ್ಯಕ್ರಮ ಅದು ಶರಣ್ ಪಂಪೇಲ್ ಪುನೀತ್ತ್ತಾವರ ಭರತ್ ಕುಂಡೇಲು ಸೇರಿದಂತೆ ಹಲವು ಸಮಾಜಘಾತುಕ ಕೋಮುದ್ವೇಷಿಗಳು ಕೂಡ ಅಲ್ಲಿದ್ದರು ಆ ಕಾರ್ಯಕ್ರಮಕ್ಕೆ ಹೋದ ಕಾಂಗ್ರೆಸ್ ಶಾಸಕ ಮತ್ತು ಮಾಜಿ ಶಾಸಕಿ ಅಲ್ಲಿ ಗೌರವ ಸ್ವೀಕರಿಸಿ ಸಂಘ ನಾಯಕರ ಕಾಲಿಗೂ ಎರಗಿ ಬಂದರು ಇದನ್ನೆಲ್ಲ ಪುತ್ತೂರಿನ ಜಾತ್ಯತೀತರು ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಕಣ್ತುಂಬಿಕೊಳ್ಬೇಕಾಗಿ ಬಂತು ವಿ ಹೆಚ್ ಪಿ ಅವರು ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಭಟನೆ ಮಾಡ್ತಾರೆ ಅವರ ಪ್ರಕಾರ ಹಿಂದೂಸ್ತಾನದಲ್ಲಿ ಹಿಂದೂಗಳು ಮಾತ್ರ ಇರಬೇಕು ಉಳಿದವರಿಗೆ ಭಾರತದಲ್ಲಿ ಜಾಗ ಇರಕೂಡದು ಹಾಗಾಗಿ ವಿ ಹೆಚ್ ಪಿಯ ಈ ಧರ್ಮದ್ವೇಷದ ಸಿದ್ಧಾಂತಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಜಾತ್ಯಾತೀತ ಪಕ್ಷದ ಅಶೋಕ್ ರೈ ಮತ್ತು ಶಕುಂತಲಾ ಶೆಟ್ಟಿ ಬಿಟ್ಟು ಹೇಳಬೇಕು ಒಪ್ಪಿಗೆ ಇಲ್ಲ ಅನ್ನೋದು ನಿಮ್ಮ ಉತ್ತರವಾಗಿದ್ದರೆ ಆ ಧರ್ಮದ್ವೇಷಿಗಳ ಕಾರ್ಯಕ್ರಮಕ್ಕೆ ಜಾತ್ಯತೀತ ಸಿದ್ಧಾಂತದ ಪಕ್ಷದ ನೀವುಗಳು ಯಾಕೆ ಹೋದ್ರಿ ಅಂತನಾದರೂ ಹೇಳಬೇಕು ನಿಮಗೆ ಅಲ್ಲಿಗೆ ಹೋಗಬೇಕಾದ ಅಗತ್ಯ ಏನಿತ್ತು ನೀವು ಕಾಂಗ್ರೆಸ್ ಪಕ್ಷದವರು ಜಾತ್ಯತೀತರು ಅಂತ ಹೇಳಿಕೊಳ್ಳುವಾಗ ಆ ಜಾತ್ಯಾತೀತ ತತ್ವಕ್ಕೆ ವಿರುದ್ಧವಾಗಿರುವವರ ಕಾರ್ಯಕ್ರಮಕ್ಕೆ ಯಾಕೆ ಹೋಗಬೇಕಾಗಿತ್ತು ನಿಮಗೆ ಮತ ಕೊಟ್ಟು ಗೆಲ್ಲಿಸಿರುವ ಪುತ್ತೂರಿನ ಅರವತ್ತೈದು ಸಾವಿರ ಜಾತ್ಯಾತೀತ ಮನಸ್ಸಿನ ಜನರು ಕೇಳುವ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ಚುನಾವಣೆಯಲ್ಲಿ ಜನರೇ ಉತ್ತರ ಕೊಡ್ತಾರೆ ಈ ಅಶೋಕ್ ರೈ ಮತ್ತು ಶಕುಂತಲಾ ಶೆಟ್ಟಿಯವರ ಕಾಂಗ್ರೆಸ್ ಪಕ್ಷ ಆರ್ ಎಸ್ ಎಸ್ ಮತ್ತು ಅದರ ಸಂಘ ಸಂಸ್ಥೆಗಳ ದ್ವೇಷದ ಸಿದ್ಧಾಂತವನ್ನ ವಿರೋಧ ಮಾಡುತ್ತೆ ಹಾಗಿರುವಾಗ ಆ ದ್ವೇಷದ ಸಿದ್ಧಾಂತವನ್ನ ಹರಡುವ ಉದ್ದೇಶದಿಂದ ಅವರು ಕಟ್ಟುತ್ತಿರುವ ಒಂದು ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇವರು ಹೋಗಿದ್ದು ತಪ್ಪು ಈ ಕಾಂಗ್ರೆಸ್ ನಾಯಕರು ಸಂಘ ಪರಿವಾರದ ಕಾರ್ಯಕ್ರಮಕ್ಕೆ ಹೋಗುವ ಮೂಲಕ ಅವರ ಢೋಂಗಿ ಜಾತ್ಯಾತೀತ ಮುಖವಾಡವನ್ನ ಕಳಚಿಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅಶೋಕ್ ರೈ ಅವರೇ ನೀವು ಶಾಸಕರಾಗಲು ಸುಮಾರು ಐವತ್ತು ಸಾವಿರ ಮತಗಳನ್ನು ಕೊಟ್ಟ ಮುಸ್ಲಿಮರಿದ್ದಾರಲ್ಲ ಹಾಗೆ ಸಾವಿರಾರು ಕ್ರಿಶ್ಚಿಯನ್ನರಿದ್ದಾರಲ್ಲ ಅವರನ್ನು ದ್ವೇಷ ಮಾಡುವ ಅವರು ಭಾರತದಲ್ಲಿ ಇರಲೇಬಾರದು ಅಂತ ಪ್ರತಿಪಾದನೆ ಮಾಡುವ ಸಂಘದ ಕಾರ್ಯಕ್ರಮಕ್ಕೆ ಹೋಗಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ಹೇಳಿ ನಿಮಗೆ ವೋಟು ಕೊಟ್ಟ ಸಮುದಾಯದವರನ್ನು ಮಾರಣಹೋಮ ನಡೆಸಿರುವ ಕಳಂಕ ಹೊತ್ತುಕೊಂಡವರ ಜೊತೆ ವೇದಿಕೆ ಹಂಚಿಕೊಳ್ಳಲು ನಿಮಗೆ ಸ್ವಲ್ಪವು ಹಿಂಜರಿಕೆ ಆಗಿಲ್ವ ವಿ ಹೆಚ್ ಪಿ ಕಾರ್ಯಕ್ರಮಕ್ಕೆ ಹೋಗಿ ಬಂದಿರುವ ನೀವು ಇನ್ಮೇಲೆ ಯಾವ ಬಾಯಲ್ಲಿ ಜಾತ್ಯಾತೀತ ತತ್ವದ ಬಗ್ಗೆ ಮಾತಾಡ್ತೀರ ಹೇಳಿ ಸದಾ ಧರ್ಮ ದ್ವೇಷದ ನಂಜನ್ನ ಕಾರುವ ವಿ ಹೆಚ್ ಪಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಮತ್ತು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೋಗ್ತಾರೆ ಅಂದರೆ ವಿ ಹೆಚ್ ಪಿ ಸಿದ್ಧಾಂತದ ಮೇಲೆ ಅವರಿಗೆ ಯಾವುದೇ ವಿರೋಧ ಇಲ್ಲ ಅಂತ ನಾವು ಭಾವಿಸಬೇಕಾಗತ್ತೆ ಈ ಕಾಂಗ್ರೆಸ್ ನಾಯಕರಿಗೆ ಈಗಲೂ ಸಂಘ ಪರಿವಾರದ ಮೇಲೆ ಪ್ರೀತಿ ಇದೆ ಅಂತಾನು ನಾವು ಭಾವಿಸ್ಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲ ಇಂತಹ ನಕಲಿ ಜಾತ್ಯಾತೀತರನ್ನ ಸಂಘಿಗಳ ಜೊತೆಗಾರರನ್ನ ಇನ್ಮುಂದೆ ಯಾವ ಕಾರಣಕ್ಕೂ ಜಾತ್ಯಾತೀತರು ಮತ್ತು ಅಲ್ಪಸಂಖ್ಯಾತರು ನಂಬಬಾರದು ಬೆಂಬಲಿಸಲೂಬಾರದು ವಿಶ್ವ ಹಿಂದೂ ಪರಿಷತ್ ಅನ್ನೋದು ಆರ್ ಎಸ್ ಎಸ್ನ ಒಂದು ಅಂಗಸಂಸ್ಥೆ ಅದನ್ನು ಹುಟ್ಟು ಹಾಕಿದವರು ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾಗಿದ್ದ ಗೋಲ್ವಾಲ್ಕರ್ ಈ ವಿ ಎಚ್ ಪಿ ಧರ್ಮ ಕಾರ್ಯದ ಮುಖವಾಡ ಹಾಕಿದ್ರು ಈವರೆಗೂ ಅವರು ಮಾಡಿರೋದೆಲ್ಲ ಅಧರ್ಮದ ಕೆಲಸಗಳೇ ಯಾಕಂದ್ರೆ ಅವರ ಸಿದ್ಧಾಂತದಲ್ಲೇ ದೋಷ ಇದೆ ಅದರಲ್ಲಿ ಭರೀ ದ್ವೇಷನೇ ತುಂಬಿಕೊಂಡಿದೆ ಬಜರಂಗದಳ ಎಂಬ ಸಮಾಜಘಾತಕ ಪಡೆಯನ್ನು ತನ್ನ ಜೊತೆಯಲ್ಲಿಟ್ಟುಕೊಂಡಿರುವ ಈ ವಿ ಹೆಚ್ ಪಿ ಅವರು ಬಹುತ್ವದ ಭಾರತದಲ್ಲಿ ಮಾಡಿರುವ ಅನಾಹುತಗಳು ಒಂದೆರಡಲ್ಲ ಈ ದೇಶದಲ್ಲಿ ಧರ್ಮದ್ವೇಷ ಹುಟ್ಟುಹಾಕಲು ವಿ ಹೆಚ್ ಪಿ ಮತ್ತು ಬಜರಂಗದಳ ನೀಡಿರುವ ಕೊಡುಗೆ ದೊಡ್ಡದಿದೆ ಭಾರತದ ಬಹುತ್ವ ಮತ್ತು ಜಾತ್ಯಾತೀತ ತತ್ವವನ್ನೇ ಅಲುಗಾಡಿಸಿದ ಬಾಬರಿ ಮಸೀದಿ ಧ್ವಂಸ ಮತ್ತು ಆ ಸಮಯದಲ್ಲಿ ನಡೆದ ಮುಸ್ಲಿಮರ ಮಾರಣಹೋಮದಲ್ಲಿ ಅವರ ಪಾತ್ರ ಇದೆ ಗುಜರಾತ್ ನರಮೇಧದಲ್ಲೂ ಅವರ ಮೇಲೆ ಆರೋಪಗಳಿವೆ ಮಂಗಳೂರು ಹರಿಯಾಣ ಸೇರಿದಂತೆ ದೇಶದಲ್ಲಿ ನಡೆದ ಹಲವು ಚರ್ಚ್ ದಾಳಿಗಳ ಹಿಂದೆ ಇದೇ ವಿಎಚ್ ಪಿ ಮತ್ತು ಬಜರಂಗ ದಳದ ಕೈವಾಡ ಇತ್ತು ಈ ಸಂಘವನ್ನು ಹಲವು ಜನರು ಉಗ್ರಗಾಮಿ ಧಾರ್ಮಿಕ ಸಂಘಟನೆ ಅಂತಾನೆ ಗುರುತಿಸ್ತಾರೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಯಾಗಿರುವ ಸಿ ಎ ಕೂಡ ವಿಎಚ್ ಪಿಯನ್ನ ಉಗ್ರವಾದಿ ಧಾರ್ಮಿಕ ಸಂಘಟನೆ ಅಂತ ಹೇಳಿತ್ತು ಇಂತಹ ಕರಾಳ ಇತಿಹಾಸ ಹೊಂದಿರುವ ವಿಎಚ್ ಪ ಕಾರ್ಯಕ್ರಮಕ್ಕೆ ಜಾತ್ಯತೀತ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ಪಕ್ಷದ ಶಾಸಕರು ಹೋಗ್ತಾರೆ ಅಂದರೆ ಏನು ಹೇಳಬೇಕು ಅಶೋಕ್ ರೈ ಮತ್ತು ಶಕುಂತಲಾ ಶೆಟ್ಟಿ ಕಾಂಗ್ರೆಸ್ ಸೇರುವ ಮೊದಲು ಬಿ ಜೆ ಪಿಯಲ್ಲಿದ್ದವರು ಸಂಘ ಪರಿವಾರಕ್ಕೂ ಹತ್ತಿರದಲ್ಲಿದ್ದವರು ಬಹುಶಃ ಅವರು ತಮ್ಮ ಹಳೇ ಸಂಘವನ್ನು ಮರೆತಿಲ್ಲ ಅಂತ ಕಾಣುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇವರಿಬ್ಬರು ಸೈದ್ಧಾಂತಿಕ ಕಾರಣಕ್ಕೆ ರಾಜಕೀಯ ಮಾಡ್ತಾ ಇಲ್ಲ ಕೇವಲ ತಮ್ಮ ಹಿತಾಸಕ್ತಿಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಶೋಕ್ ರೈ ಮತ್ತು ಶಕುಂತಲಾ ಶೆಟ್ಟಿಯವರು ಸೈದ್ಧಾಂತಿಕ ಬದ್ಧತೆಯ ತತ್ವನಿಷ್ಠೆಯ ರಾಜಕಾರಣ ಮಾಡೋದಾಗಿದ್ದರೆ ಅವರು ಖಂಡಿತ ವಿ ಪಿ ಕಾರ್ಯಕ್ರಮಕ್ಕೆ ಕಾಲಿಡ್ತಾ ಇರಲಿಲ್ಲ